ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆ ಮಹಾರಾಷ್ಟ್ರದ ಉಜಿನಿ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ಭೀಮಾ ನದಿಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದ ಪರಿಣಾಮ ಸಿಂದಗಿ ಹಾಗೂ ಇಂಡಿ ತಾಲೂಕುಗಳ ಭಾಗದ ಜಮೀನಿಗೆ ನೀರು ಹರಿಸಲು ಬಿಟ್ಟಿದ್ದ ಪಂಪ್ಸೆಟ್ಗಳು ನೀರು ಪಾಲಾಗಿವೆ. ನದಿಗೆ ಆಳವಾಗಿ ಬಿಟ್ಟಿದ್ದ ಪಂಪ್ಸೆಟ್ ತೆಗೆಯಲು ರೈತರು ಹರಸಾಹಸ ಪಡುವಂತಾಯಿತು. ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಸಿಂದಗಿ ತಾಲೂಕಿನ ತಾರಾಪುರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಮನಗೂಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ತಾರಾಪುರ ಪುನರ್ವಸತಿ ನಿವೇಶನ ಹಂಚಿಕೆಯಲ್ಲಿ ಅವ್ಯವಹಾರ ಆರೋಪ ಹಿನ್ನೆಲೆ ಅವ್ಯವಹಾರ ನಡೆದಿದ್ರೆ ಅದನ್ನು ಸರಿಪಡಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಂಚರ ವಾಹಿನಿಯ ರಿಪೋರ್ಟರ್ ಆದಂತಹ ಮಡಿವಾಳ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಡಿವಾಳ ಅವರೇ, ಇವಾಗ ಅಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರವಾಹದಿಂದ ಆ ಇಂಡಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಭೀಮಾ ನದಿಗೆ ನೀರು ಬಿಟ್ಟಿರೋದ್ರಿಂದ ಈಗ ಅನೇಕ ಸಮಸ್ಯೆಗಳು ಎದುರಾಗಿವೆ ಅಂತ ಕೇಳ್ಪಟ್ಟು, ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಏನಿದೆ ಇವಾಗ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ? ಮಹಾರಾಷ್ಟ್ರದಲ್ಲಿರತಕ್ಕಂತ ಮಳೆಯಿಂದ ಏಕಾಏಕಿಯಾಗಿ ಭೀಮಾ ನದಿಗೆ ಉಜಿನಿ ಡ್ಯಾಮ್ನಲ್ಲಿ ಸುಮಾರು 35 ಸೆಂಟಿಮೀಟರ್ ನೀರು ರಾತ್ರಿ ಬಿಡುತ್ತಾರೆ. ರಾತ್ರಿ ಬಿಡೋದ್ರಿಂದ ಯಾವುದೇ ರೀತಿಯಾದಂತ ಅಧಿಕಾರಿಗಳು ಇಂಡಿ ಹಾಗೂ ಸಿಂದಗಿ ತಾಲೂಕಿನ ಭೀಮಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಯಾವುದೇ ಹಳ್ಳಿಯ ಜನರಿಗೆ ಅಧಿಕಾರಿಗಳು ಸೂಚನೆ ನೀಡಿದರೆ ಏಕಾಏಕಿ ನೀರು ಬಿಡುವುದರಿಂದ ಹಳ್ಳಿಯ ಜನರು ತಮ್ಮ ಜಮೀನುಗಳಿಗೆ ಮೋಟಾರ್ ಹಚ್ಚಿ ನದಿಗೆ ಮೋಟಾರ್ ಹಚ್ಚಿ ನೀರುಗಳನ್ನು ತೆಗೆದುಕೊಳ್ಳುತ್ತಾರೆ. ಆ ಸಮಯದಲ್ಲಿ ಏಕಾಏಕಿ ನೀರು ಬಂದ್ರಿಂದ ಸುಮಾರು 10ಕ್ಕೂ ಹೆಚ್ಚು ಮೋಟಾರ್ಗಳು ನೀರು ಪಾಲಾಗಿರತಕ್ಕಂಥ ಒಂದು ಜನರ ಆರೋಪ ಇದೆ. ಪ್ರತಿ ವರ್ಷವೂ ಕೂಡ ಮಹಾರಾಷ್ಟ್ರದ ಅಧಿಕಾರಿಗಳು ನಮ್ಮ ಕರ್ನಾಟಕದ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆ ಕೊಡದೇ ಏಕಾಏಕಿ ನೀರು ಬಿಡುತ್ತಿರುವುದರಿಂದ ಪ್ರತಿ ವರ್ಷ ಇದೇ ಒಂದು ಸಂಕಟ ಅನುಭವಿಸಬೇಕಾಗುತ್ತದೆ. ಈಗ ನಮ್ಮ ಮೋಟಾರ್ಗಳು ಕೂಡ ಆಲ್ರೆಡಿ ನೀರಲ್ಲಿ ಹೋಗಿದ್ದಾವೆ. ಇನ್ನು ಮುಂದೆ ಇದೇ ರೀತಿಯಾಗಿ ಹೆಚ್ಚುವರಿ ನೀರು ಬಿಟ್ಟರೆ ಯಾವ ರೀತಿಯಾದಂತಹ ನಮ್ದು ಒಂದು ನಮ್ಗೆ ಎಷ್ಟು ಲಾಸ್ ಆಗುತ್ತೆ, ಇದಕ್ಕೆ ಯಾರು ಒಂದು ಬರುತ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿನ ರೈತರು ಆರೋಪಿಸುತ್ತಾರೆ ಸರ್. ಈಗ ಅಲ್ಲಿ ಇಂಡಿ ತಾಲೂಕಲ್ಲಿ ಆಸ್ತಿ ಬೆಳೆದಂತಹ ಬೆಳೆಗಳು ಏನಾದ್ರೂ ಹಾಳಾಗಿರೋಂತ ಘಟನೆ ಏನಾದ್ರೂ ನಡೆದಿದ್ಯಾ? ಹೌದು, ಈಗಾಗಲೇ ನೀರು 35,000 ಹೆಚ್ಚು ಸೆಕ್ ನೀರು ಬಂದಿರೋದ್ರಿಂದ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ತಾರಾಪ ಗ್ರಾಮ ಕೂಡ ಅಲ್ಲಿ ಒಂದಿಷ್ಟು ಬೆಳೆಗಳನ್ನು ಕೂಡ ಆಲ್ರೆಡಿ ಹಾನಿಯಾಗಿದೆ. ಬೆಳೆಗಳಲ್ಲಿ ಕೂಡ ನೀರು ಹೊತ್ತಿದೆ. ಅದನ್ನೇ ಪರಿಶೀಲನೆಗಾಗಿ ನಿನ್ನೆ ಜನರಲ್ಲಿನ ಒಂದು ಆರೋಪ ಕೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಮನಗೂಳಿ ಅವರು ಭೇಟಿ ಕೊಟ್ಟು ಸ್ವತಃ ಅವರೇ ಒಂದು ಪರಿಶೀಲನೆ ಮಾಡಿದ್ದಾರೆ. ಆ ಹಾನಿಯಾದಂತಹ ಬೆಳೆಗೆ ಒಂದು ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡುತ್ತೇನೆ. ತಾರಾಪುರ ಒಂದು ಪುನರ್ವಸತಿ ಕೇಂದ್ರ ಆಗಬೇಕಾಗಿತ್ತು. ವಿಶೇಷವಾಗಿ ತಾರಾಪುರ 2 ದಿನದ ಈಗ ಏನೋ ಪಂಪ್ ಸೆಟ್ಗಳು ಎಲ್ಲ ನೀರಲ್ಲಿ ಮುಳುಗೋಗಿದೆ ಅಂತ ಹೇಳ್ತಾ ಇದಾರಲ್ಲ ರೈತರೆಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಏನ್ ಹೇಳ್ತಾ ಇದಾರೆ ರೈತರು ಇವಾಗ ಅದಕ್ಕೆ ಈಗ ಏನ್ ಪರಿಹಾರ, ಈಗ ಆಗಿರೋ ಈಗ ಅನಾಹುತ ಆಗಿದೆಯಲ್ಲ ಅದಕ್ಕೆ ಏನಾದ್ರೂ ಪರಿಹಾರ ಸಿಗುತ್ತಂತ ಅಥವಾ ಹೆಂಗೆ? ಇಲ್ಲ, ಅದನ್ನು ಕೂಡ ಪರಿಹಾರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನೋ ರೈತರು ಇಟ್ಟಿದ್ರೆ ನಮ್ಮ ಪಂಪ್ಸೆಟ್ಗಳು ಹಾಳಾಗಿದೆ, ನೀರನ್ನು ಹರಿದುಕೊಂಡು ಹೋಗಿದೆ, ಬೆಳೆ ಕೂಡ ನಾಶವಾಗಿದೆ, ಎರಡಕ್ಕೂ ಪರಿಹಾರ ಕೊಡುವಂತಕ್ಕಂಥ ಒಂದು ಮನವಿಯನ್ನು ಕೂಡ ಸಚಿವರ ಹತ್ರ ರೈತರು ಮಾಡಿದ್ದಾರೆ. ಬಟ್ ರೈತರು ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಅವರ ಮುಂದಿನ ಕ್ರಮಗಳು ಯಾವ ರೀತಿಯ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಓಕೆ, ಧನ್ಯವಾದ ಮಡಿವಾಳೇಶ್ವರ ಅವರೇ ನಿಮ್ಮೆಲ್ಲ ಮಾಹಿತಿಗೋಸ್ಕರ.